ಹಾಯ್ ಗಾಯ್ಸ್, ವೆಲ್ಕಮ್ ಟು ಜುಹಿತ್ ದರ್ಶನ್ ವ್ಲಾಗ್ಸ್. ನನಗೆ ಗೊತ್ತು, ಇದು ಅಫಿಷಿಯಲಿ ನನ್ನ ಫಸ್ಟ್ ವ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಆಲ್ರೆಡಿ ನಮ್ಗೆ ಇನ್ನೊಂದು ಚಾನಲ್ ಇದೆ ಜುಹಿತ್ ವ್ಲಾಗ್ಸ್ ಅಂತ, ಅದರಲ್ಲಿ ಎಲ್ಲ ತೆಲುಗು ವೀಡಿಯೋಸ್ ಎಲ್ಲ ಇರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಅದು ನೋಡ್ಬೋದು. ಆಲ್ರೆಡಿ ಅಲ್ಲಿ ನೋಡಿರೋರ್ಗೆ ಗೊತ್ತಾಗತ್ತೆ ಇದು ಗೃಹಪ್ರವೇಶ ವೀಡಿಯೋ ಅಂತ. ಸೊ ಇದು ನಮ್ಮ ಮನೆ ಗೃಹಪ್ರವೇಶದ ವೀಡಿಯೋ. ಇದು ಈವ್ನಿಂಗ್ ಪೂಜೆದು. ಫಸ್ಟ್ ಈವ್ನಿಂಗಲ್ಲಿ ಗಣೇಶ್ ಪೂಜಾ ಇದೆ, ಅದಾದಮೇಲೆ ನಮಗೆ ಹೋಮ ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ನನ್ನ ಕನ್ನಡ ಸ್ವಲ್ಪ ಅಷ್ಟು ಫ್ಲೂಯೆಂಟಾಗಿರಲ್ಲ, ಯಾಕಂದರೆ ನಾನು ಆಂಧ್ರ ಹುಡುಗಿ. ಸೊ ಆಂಧ್ರದಿಂದ ಬಂದಿರೋದು, ನನಗೆ ಮದುವೆ ಆಗಿ 6.5 months ಆಯಿತು ಎಕ್ಸಾಕ್ಟ್ಲಿ. ಸೊ ನಾನಿನ್ನೂ ಕನ್ನಡ ಚೆನ್ನಾಗಿ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ಅಂದರೆ ಐ ಆಮ್ ಸೋ ಸಾರಿ, ಐ ಆಮ್ ಟ್ರೈಯಿಂಗ್ ಟು ಲರ್ನ್, ಐ ವಿಲ್ ಡೂ ಬೆಟರ್ ಫಾರ್ ಶ್ಯೂರ್. ಸೊ ದರ್ಶನ್ ಇನ್ನೂ ರೆಡಿ ಆಗ್ತಾ ಇದ್ದಾನೆ, ಡ್ರೆಸ್ ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊತ ಇದ್ದಾನೆ, ಯಾಕಂದರೆ ಲಾಸ್ಟ್ ಮಿನಿಟ್ ಕೆಲಸ ಅಲ್ವಾ, ಗೃಹಪ್ರವೇಶ ಅಂದರೆ ಜಾಸ್ತಿ ಕೆಲಸ ಇದ್ದೇ ಇರುತ್ತೆ, ಅದು ನಾವೇನು ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡ್ತೇ ಇರಬೇಕಷ್ಟೇ. ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಸಿ ಅಮ್ಮವರೆಲ್ಲ ಬಂದಿದ್ರು. ಈಗ ನೀವು ನೋಡ್ತಾ ಇರೋದು ಅಮ್ಮ ಮತ್ತು ಪಿನ್ನಿ, ಚಿಕ್ಕಮ್ಮ ಅಂತೀವಿ, ಚಿಕ್ಕಮ್ಮ ನಾವು ಪಿನ್ನಿ ಅಂತೀವಿ ತೆಲುಗಲ್ಲಿ. ಸೊ ಪಿಂಕ್ ಸಾರಿನಲ್ಲಿರೋದು ನಮ್ಮ ಚಿಕ್ಕಮ್ಮ ಆ್ಯಂಡ್ ಬ್ಲೂ ಸಾರಿನಲ್ಲಿರೋದು ನಮ್ಮ ಅಮ್ಮವರು. ಸೊ ಇಲ್ಲಿ ದರ್ಶನ್ ನನ್ನ ಹಸ್ಬೆಂಡು. ಮೋಸ್ಟ್ಲಿ ತೆಲುಗು ಆಡಿಯನ್ಸ್ಗೆಲ್ಲ ಗೊತ್ತಿರುತ್ತೆ, ಬಟ್ ಯಾ ಆಬ್ವಿಯಸ್ಲಿ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡ್ತಾ ಇದ್ದೀನಿ ನಾನೀಗ. ಸಡನ್ ಆಗಿ ತೆಲುಗು ಬರ್ತಾ ಇದೆ, ಅದಾದಮೇಲೆ ಕನ್ನಡ ಇನ್ನೂ ಚೆನ್ನಾಗಿ ಮಾತಾಡಬೇಕು ಅಂತ ಆಸೆನೂ ಇದೆ. ನನ್ನ ಸಾರಿ ಜ್ಯುವೆಲ್ರಿ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದೆ ಅಂದರೆ ನಾನು ಹೀಗೆ ಹೇಳಿಬಿಡ್ತೀನಿ. ನನ್ನ ಸಾರಿ ತಗೊಂಡಿರೋದು ಇಲ್ಲಿ ಆಂಧ್ರನಲ್ಲಿ ಧರ್ಮವರಂ ಅಂತ ಒಂದು ಪ್ಲೇಸ್ ಇರುತ್ತೆ. ಸೊ ಆ ಪ್ಲೇಸಲ್ಲಿ ನನ್ನ ಮದುವೆ ಟೈಮ್ಗೆ ಈ ಸಾರೀಸ್ ಎಲ್ಲ ತಗೊಂಡಿದ್ದೀನಿ, ಬಟ್ ಆಬ್ವಿಯಸ್ಲಿ ಮದುವೆ ಟೈಮ್ಗೆ ಎಲ್ಲ ಸಾರೀಸ್ ಒಟ್ಟಿಗೆ ಹಾಕಲ್ಲಲ್ವಾ. ಸೊ ಅದರಲ್ಲಿ ನಾನು ಗೃಹಪ್ರವೇಶಕ್ಕಂತ ಒಂದು ಸಾರಿ ಸೈಡ್ಗೆ ಎತ್ತಿಟ್ಟಿದ್ದೀನಿ. ಸೊ ಅದೇ ಇದು. ಆ್ಯಂಡ್ ಜ್ಯುವೆಲ್ರಿ ಎಲ್ಲ ಇದು ನಾನು ರೀತಿ ಜ್ಯುವೆಲ್ರೀಸ್ ಅಂತ ಇರುತ್ತೆ ಅನಂತಪುರಲ್ಲಿ, ಸೊ ಅಲ್ಲಿ ತಗೊಂಡಿರೋದು. ನನ್ನ ಮದುವೆಗೋಸ್ಕರ ದರ್ಶನ್ ಗೊಡ್ಸಿರೋದು ಇದು. ಸೊ ನನಗೆ ತುಂಬಾ ಇಷ್ಟ ಹಾರ, ಮ್ಯಾಂಗೋ ಹಾರ ಎಲ್ಲ. ಸೊ ಇಲ್ಲಿ ಪೂಜಾ, ಗಣೇಶ್ ಪೂಜಾ ಶುರು ಆಯಿತು. ನನಗೆ ಇದು ಡೆಕೋರೇಷನ್ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗೆ ಯಾವ ರೀತಿ ಬೇಕೋ ಅದೇ ರೀತಿಯಲ್ಲಿ ಪುರೋಹಿತರವ್ರು ಮಾಡಿದ್ರಲ್ವಾ, ಅದು ಇನ್ನೂ ಖುಷಿ ಅನ್ನಿಸ್ತಾ ಇದೆ ನನಗೆ. ಸೊ ಫ್ಲವರ್ ಡೆಕೋರೇಷನ್ ಅದೆಲ್ಲ ಅವರೇ ತಗೋಬಂದಿದ್ರು ಮನೆಗೆ. ಸೊ ನಾವು ಜಸ್ಟ್ ಗೃಹಪ್ರವೇಶ ಚೆನ್ನಾಗಿರಲಿ ಸ್ವಾಮಿ ಅಂತ ಮಾತ್ರ ಹೇಳಿರೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿನಲ್ಲಿ ಪೂಜೆ ನಡೆಯುತ್ತೆ, ಡೆಕೋರೇಷನ್ ಎಲ್ಲಿ ಏನೂ ಕಡಿಮೆ ಆಗಲ್ಲ ಅಂತ ಹೇಳಿದರು, ಅದೇ ರೀತಿಯಲ್ಲೇ ಮಾಡಿದ್ರು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯ್ತಿದ್ದು ನೋಡಿ.